ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಆಯಿಷಾ ಬಾಯಿ. ಇಂದಿನ ಪ್ರಮುಖ ಸುದ್ದಿ ವಿಷಯ. ಮೈಸೂರಿನ ವಾರ್ಡ್ ನಂಬರ್ 35ರ ನೆಹರು ನಗರದಲ್ಲಿ ವಾಸವಾಗಿರುವ ಅಲ್ಲಿಯ ನಿವಾಸಿಗಳು ನಮ್ಮ ವಾಹಿನಿಯ ನಂಬರ್ಗೆ ಸಂಪರ್ಕ ಮಾಡಿ ಅವರ ವಾರ್ಡ್ಗೆ ಕರೆದು ತಮ್ಮ ತೊಂದರೆಗಳನ್ನು ನಮ್ಮ ವಾಹಿನಿಯೊಡನೆ ವಿವರಿಸಿದರು. ನಮ್ಮ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾದ ಹಾಜಿರಾಬಿ ಶೌಕತ್ ಪಾಷಾರವರ ಹೆಂಡತಿಯವರು ನಮ್ಮ ವಾರ್ಡ್ಗೆ ಇಲ್ಲಿಯವರೆಗೂ ಬಂದಿಲ್ಲ. ನಾವು ಯಾವ ರೀತಿ ತೊಂದರೆಯಿಂದ ತುಂಬಾ ಕಷ್ಟದ ಜೀವನ ನಡೆಸುತ್ತಿದ್ದೇವೆ. ನಮ್ಮ ವಾರ್ಡ್ಗೆ ಇಲ್ಲಿಯವರೆಗೆ ಕಾರ್ಪೊರೇಟರ್ ಬಂದೇ ಇಲ್ಲ. ಅವರ ಮುಖವು ನಾವು ನೋಡಿಲ್ಲ. ಸರ್ಕಾರದಿಂದ ಪ್ರತಿ ವಾರ್ಡ್ಗೆ 5 ಲಕ್ಷ ಹಣ ಬಿಡುಗಡೆಯಾಗಿದೆ. ನಾವು ಇವರ ಬಳಿ ಸರ್ಕಾರದಿಂದ ಬಂದಿರುವ ಹಣದಿಂದ ಸಹಾಯ ಮಾಡಲು ನಾವು ಕೋರಿಕೊಳ್ಳುತ್ತಿದ್ದೇವೆ. ಚುನಾವಣೆ ನಡೆಯುವಾಗ ಇವರ ಕೆಲವು ಸದಸ್ಯರು ಬಂದು ಚುನಾವಣೆಯ ಮತ ಕೇಳುತ್ತಾರೆ. ಇವರು ಕಾರ್ಪೊರೇಟರ್ ಆದಾಗಿಂದ ನಮ್ಮ ವಾರ್ಡ್ಗೆ ಬಂದು ನಮ್ಮ ಕಷ್ಟಗಳನ್ನು ಕೇಳಲಿಲ್ಲ. ಲಾಕ್ಡೌನ್ ನಲ್ಲೂ ನಮ್ಮ ವಾರ್ಡ್ನಲ್ಲಿ ನಾವೆಲ್ಲ ತುಂಬಾ ಕಷ್ಟ ಅನುಭವಿಸಿದ್ದೇವೆ. ಈ ಮೊದಲು ನಾವು ಎ ಟು ಝೆಡ್ ಅಪ್ಸರ್ ಮೈಸೂರಿ ವಾಹಿನಿಯ ಸಂಪರ್ಕ ಮಾಡಿ ಅವರಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದೆವು. ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಮಾನ್ಯ ಶಾಸಕರಾದ ತನ್ವೀರ್ ಸಿಟ್ರಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಲಾಕ್ಡೌನ್ ನಿಂದಾಗಿ ನಾವು ತುಂಬಾ ಕಷ್ಟ ನಷ್ಟಗಳನ್ನು ನೋಡಿದ್ದೇವೆ. ದಯವಿಟ್ಟು ಈಗಲಾದರೂ ನಮ್ಮ ಕಡೆ ಗಮನ ಹರಿಸಿ ಎಂದು ನಮ್ಮ ವಾಹಿನಿಯೊಡನೆ ವಿವರಿಸಿದರು. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿ ವತಿಯಿಂದ ಮತ್ತೊಮ್ಮೆ ಮನವಿ. ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ ಕೊರೋನಾ ಮುಕ್ತರಾಗಿರಿ. ವರದಿ ಅಮರೀಶ್ ಸಾನಿಯಾ, ನ್ಯೂಸ್ 21 ಮೈಸೂರು. ನನ್ನ ಹೆಸರು ತೇಜಾಬಿ ಅಂತ. ನಾನು ಸೋಷಿಯಲ್ ವರ್ಕ್ಸ್ 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಯಾರ ಹತ್ರ ಒಂದು 5 ಪೈಸ ತಗೊಳ್ಳೋದಾಗ್ಲಿ ಏನೋ ಆಗ್ಲಿ ನಾನು ಮಾತಾಡಿಲ್ಲ ಇಲ್ಲಿವರೆಗೂ. ಕಡು ಬಡವರಿಗೆ, ದಲಿತರಿಗೆ ಏನು ಇಲ್ಲಿ ಇವ್ರಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಳ್ಬೇಕು ಅದನ್ನ ನಮ್ಮ ಕಾರ್ಪೊರೇಟರ್ ಆಗ್ಲಿ, ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಾಗ್ಲಿ, ಯಾರೇ ಆಗ್ಲಿ ನಮ್ಗೆ ಒಂದು ಇಲ್ಲಿ ಈ ಏರಿಯಾ ಅಂತ ಬಂದು ನೋಡಿ. ಮೊದಲದಾಗಿ ಈ ವಾರ್ಡ್ ನಂಬರ್ ಎಷ್ಟು ಮತ್ತೆ ಇಲ್ಲಿ ಕಾರ್ಪೊರೇಟರ್? ಮೊದಲು 55 ಇತ್ತು, ಇವಾಗ 35. ಇದು ಎನ್ಆರ್ ಕ್ಷೇತ್ರಕ್ಕೆ ಸೇರಿದೆ. ಮೊದಲು ಚಾಮುಂಡಿ ಕ್ಷೇತ್ರ ಆಯ್ತು, ಇವಾಗ ಎನ್ಆರ್ ಕ್ಷೇತ್ರ ಆಯ್ತು, ಸಿಟಿಗೆ ಸೇರಿದಂಗ ಆಯ್ತು. ಈಗ ನಾನು ಹೇಳ್ತಾ ಇರೋದು ಇಲ್ಲಿ ಕಾರ್ಪೊರೇಟರ್ ಯಾರು? ಇಲ್ಲಿ ಕಾರ್ಪೊರೇಟರ್ ಹಾಜಿರಾ ಬಿ ಅಂತ ಶೌಕತ್ ಅಲಿ ಅವರು ಹೆಂಗಸರು, ಹೆಂಡತಿ ಅವರು. ಈವನ್ ಇಲ್ಲಿವರೆಗೆ ಆ ನಮ್ಮ ಮಹಿಳಾ ಯಾರು ಅಂತ ಅನ್ನೇ ಕಾರ್ಪೊರೇಟರ್ ಅಂತ ಇಷ್ಟು ಜನದಲ್ಲಿ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದು ಒಂದು ಏರಿಯಾದಲ್ಲಿ ಚೆಕ್ ಮಾಡಿಲ್ಲ. ನಮ್ಮ ಪಂಡು ಸಾಹೇಬ್ರು ಎಲ್ಲಾ ಕಡೆ ಹೋಗಿ ನಾನು ಕಾರ್ಪೊರೇಟರ್ ಅಂತ ಗೊತ್ತ ಮಾಡಿಸ್ಕೊಳ್ಳೋದಿಕ್ಕಾಗ್ಲಿ, ಅಲ್ಲ ಹೆಸರು ತಗೊಳಕಾಗ್ಲಿ, ಇಲ್ಲ ಅವ್ರು ಸವಾಬ್ಗಾಗಿ ಮಾಡ್ತಾ ಇರಬಹುದು. ಬೀದಿ ಹೋಗಿ ಸುತ್ತಾಡ್ಕೊಂಡು ಕೇಳ್ತಾ ಇದ್ದಾರೆ. ಇವರು ಒಂದು ದಿವಸ ಆದ್ರೂ ಗೆದ್ದು ತವನಿಂದ ಇಲ್ಲಿವರೆಗೆ ಈ ಏರಿಯಾದಲ್ಲಿ ಬಂದು ನಿಮ್ಮ ಕಷ್ಟ ಸುಖನ ಏನು ಅಂತ ಇಲ್ಲಿವರೆಗೆ ವಿಚಾರಣೆ ಮಾಡಿಲ್ಲ ಮೇಡಮ್. ನಾವು ಮೈಸೂರು ಅಫ್ಸರಿಗೆ ಕರೆಸಿ ಮೀಡಿಯಾ ಮಾಡಿದ್ವು, ಆಮೇಲೆ ಇನ್ನೊಬ್ರು ಇದ್ರು ಅವ್ರಿಗೂ ಕರೆಸಿ ಮಾಡಿದೀನಿ. ಇವಾಗ ನಿಮ್ಗೆ ಸಾನಿಯಾ ಮೇಡಮ್ಗೂ ಕರೆದು ಮಾಡ್ತಾ ಇದೀನಿ. ನೀವು ಹಕ್ಕನ್ನ ನಮ್ಮನ್ನ ಕೊಡಿಸ್ತೀರೋ ಅಥವಾ ನೀವು ಇದೇ ತರ ತಗೊಂಡೋಗಿ ವಿಡಿಯೋನ ಮುಚ್ಚಾಕ್ತಿರೋ ಗೊತ್ತಿಲ್ಲ, ಆದ್ರೆ ನಮ್ಮ ಹಕ್ಕನ್ನ ನಮ್ಗೆ ಕೊಡಿಸಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಹೆಣ್ಣಾಗಿದ್ದೀರಾ, ನಮ್ಮ ಹೆಣ್ಣಿನ ನೋವುಗಳನ್ನ ಅರ್ಥ ಮಾಡ್ಕೋತೀರಾ ಅಂತ ನಿಮ್ಮನ್ನ ಕರೆದು ಮಾತಾಡ್ತಾ ಇದೀವಿ ನಾವು. ಈಗ ನೀವು ಏನ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಇದರಲ್ಲಿ ಇರೋದು ಮೇಡಮ್. ನೀವು ಈ ಹಕ್ಕನ್ನ ನಮ್ಮ ಸಾಹೇಬ್ರ ಗಂಟ ತಲುಪಿಸಿ ಮಾತಾಡ್ತಾ ಇರೋದನ್ನ ನಾವು ಅವ್ರನ್ನ ತಿಳಿಸಿ ಅವ್ರನ್ನ ಹೇಳಿ ಏನಂತ ಹೇಳಿದ್ರೆ, ಇಂಥ ಕಡುಬಡವರು ಇದಾರೆ ಅಲ್ಲಿ ತುಂಬಾ ಜನ, ಕಷ್ಟ ಇಲ್ಲದೆ ಯಾರು ಈ ಆಧಾರ್ ಕಾರ್ಡ್ಗಳನ್ನ ತಗೊಬಂದು ಕೊಡಲ್ಲ. ನಾವಿನ ಅವ್ರ ಮನೆ ಮನೆಗೆ ಹೋಗಿ ಕೊಡಿ ಅಂತ ಹೇಳ್ತಾ ಇಲ್ಲ ನೋಡಿ. ಇವ್ರ ಯಜಮಾನ್ರ ಇದು ಕುಡ್ಕ ಬೇಕಾದಷ್ಟು ಇವ್ರು ಕುಂಟ್ರು, ಏನ್ ಹೋಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಇಂಥವ್ರು ಬಂದು ನಮ್ಮ ಕಾಲು ಹಿಡಿದು ತಗೊಳ್ಳಿ, ನನ್ಗೊಂದಿಷ್ಟು ರೇಷನ್ ಸಿಕ್ಕಿದ್ರೆ ನನ್ಗೆ ಒಂದು ತಿಂಗಳದ್ದು ಎಷ್ಟು ಆಗುತ್ತೆ ಅಂತ ಬೇಡ್ಕೊಂಡು. ಸುಮಾರು 2.5 ತಿಂಗಳಿಂದ ಇದೆ ಮೇಡಮ್ ನನ್ನ ಹತ್ರ, ಏನೂ ಆಗಿಲ್ಲ ಮೇಡಮ್. ನಮ್ಗೆ ಏನು ತಂದು ಕೊಟ್ಟಿಲ್ಲ. ನಾನು ಎಷ್ಟೋ ಸರಿ ಕಾಲ್ ಮಾಡಿದೆ, ಕಾಲು ಎತ್ತಲ್ಲ ಅವರು ಅಟೆಂಡ್. ಯಾರು ಮ್ಯಾಮ್? ಮೈಸೂರು ಅಫ್ಸರಿ. ಕಾಲ್ ಮಾತ್ರ ನಾನು ಅಷ್ಟೇ ಸರಿ ಮಾಡಿದೀನಿ, ಮತ್ತೆ ವಾಟ್ಸಪ್ ಅಲ್ಲೂ ಹೇಳಿ ಕಳ್ಸಿದೀನಿ, ವಾಯ್ಸ್ ಮೆಸೇಜ್ ಕಳ್ಸಿದೀನಿ. ಏನಂತ ಹೇಳಿದೀರಾ ಮ್ಯಾಮ್? ನಮ್ದು ನ್ಯೂಸ್ ತಗೊಂಡಿದ್ರಿ ನೀವು, ನ್ಯೂಸ್ ಬಿಡುಗಡೆ ಮಾಡಿದೀರಾ, ಆದ್ರೆ ನಮ್ಗೆ ಏನು ಇದರ ಪ್ರತಿಫಲ ನಮ್ಗೆ ಸಿಕ್ಕಿಲ್ಲ. ಯಾರಿಗೆ ಸಿಕ್ಕಿದೆ ಏನಂದು ಅದು ನನಗ್ ಗೊತ್ತಿಲ್ಲ. ನಾವು ಮಾಡಿದ ನ್ಯೂಸ್ ನಮ್ ಕಡೆ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಇದು ನಾನು 6ನೇ ಕ್ರಾಸ್ ಇಂದ ಮಾತಾಡ್ತಾ ಇದ್ದೀನಿ, ನೆಹರು ನಗರ 6ನೇ ಕ್ರಾಸ್ ಇಂದ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸೌಲಭ್ಯ ನಮ್ಗೆ ಸಿಕ್ಬೇಕಾಗಿರೋ ಹಕ್ಕನ್ನ ಕೊಡಿಸಲಿ. ಕಾರ್ಪೊರೇಟರ್ಗೆ 5-5 ಲಕ್ಷ ರೂಪಾಯಿ ಬಂದಿದೆ ಅಂತ ನಮ್ಗೆ ಈ ನ್ಯೂಸ್ ಅನ್ನು ಗೊತ್ತಾಗಿದೆ. ಎಲ್ಲಾ ಕಾರ್ಪೊರೇಟರ್ಗಳಿಗೆ ಬಂದಿದೆ ಅಂತ ಗೊತ್ತಾಗಿದೆ, ಆದ್ರೆ ನಮ್ ಕಾರ್ಪೊರೇಟರ್ಗೂ ಬಂದಿದೆ.
ಆದ್ರೆ ನಾನು ಹೇಳೋದೇನಂತ ಹೇಳಿದ್ರೆ ಅವ್ರು ಯಾರ್ಯಾರು ಕೊಟ್ಕೊಂಡಿದಾರೋ ನಮ್ಮ ಏರಿಯಾದಕ್ಕೆ ಎಷ್ಟು ಜನ ಕಡು ಬಡಿದಾರೆ ಅವ್ರಿಗೆ ಹಾದು ಅವ್ರಿಗೆ ಮನಸ್ಸು ಹಿಡಿದ ಅವ್ರಿಗೆ ಬಂದ್ಬೇಕಾದ್ರೆ ನಮ್ಗೆ ಕೇಳ್ಕೊಂಡು ಕೊಳ್ಳಿ ಮೇಡಮ್. ತುಂಬಾ ತೀರ ಕಡು ಬಡವರು ಇರೋರು 250 ಮನೆಗಳಿದೆ ಮೇಡಮ್, ಇಲ್ಲಿ ಇರೋದು 250 ಇದೆ ಮೇಡಮ್, ಇನ್ನೂ ಇದೆ, ಇನ್ನೊಂದು ಕವರಲ್ಲೂ ಇದೆ ನನ್ನ ಹತ್ರ, ಬರೀ ಒಂದ್ ಕವರ್ದು ತಗೊಂಡು ತೋರಿಸ್ತಾ ಇದೀನಿ ನಿಮ್ಗೆ, ಇನ್ನೂ ಒಂದು ಕವರಲ್ಲಿ ಇದೆ. ಆದ್ರೆ 250 ಮನೆಗಳಲ್ಲಿ ನಾವು ಬಿಲ್ಡಿಂಗ್ ಗಳು ಕಟ್ಕೊಂಡಿದಾರಲ್ಲ ಅವ್ರನ್ನ ಬಿಟ್ಟು ಕಡು ಬಡವರದು ನಾವು ತಗೊಂಡಿದೀವಿ ಮೇಡಮ್. ಸೊ ಇವಾಗ ನಮ್ಮ ವಾಹಿನಿ ಮುಖಾಂತರ ನಿಮ್ ಕಾರ್ಪೊರೇಟರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಾನ್ ಹೇಳೋದೇನಂತ ಹೇಳಿದ್ರೆ ನಮ್ ತಪ್ಪಿದ್ಯೋ ಅವ್ರ ತಪ್ಪಿದ್ಯೋ, ಎಲೆಕ್ಷನ್ ಟೈಮ್ ಅಲ್ಲಿ ನಾವ್ ಕೆಲಸ ಮಾಡಿದೀವೋ ಅವ್ರ ಕೆಲಸ ಮಾಡಿದಾರೋ, ಇವ್ರಿಗೆ ಇನ್ನೂ ನೆಕ್ಸ್ಟ್ ಎಲೆಕ್ಷನ್ ಗೆ ಬಂದ ಇಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಮ್ ಜೀವ ತ್ಯಾಗ ಮಾಡಿ ನಾವು ಕೆಲಸ ಮಾಡ್ಕೊಡ್ತೀವಿ. ಬೇಕಾದ್ರೆ ಈ ಟೈಮು ಲಾಕ್ಡೌನ್, ಈ ಟೈಮಲ್ಲಿ ಲಾಕ್ಡೌನ್ ಅಲ್ಲಿ ಈ ಕಷ್ಟದಲ್ಲಿ ಈಗ ನೋಡಿ, ಈಗ ಒಂದು ದಿವಸ ಬರೀ ಲಾಕ್ಡೌನ್ ಬಿಚ್ಚಿರೋದು ಎಲ್ಲಾ ಸಂಘದವ್ರು ಬಂದ್ಬಿಟ್ಟಿದ್ದಾರೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ. ಈಗ ಸಾಲ ಅಂತ ಹೇಳಿದ್ರೆ 1,600 1,700 ಈ ತರ ಕಟ್ಟಬೇಕು, ಎಲ್ಲಿಂದ ತರಬೇಕು ಮೇಡಮ್? ಕಡು ಬಡವರು ಇರೋರು ತಕ್ಷಣ ಬಂದ್ಬಿಟ್ರೆ ಸಂಘದವ್ರೆಲ್ಲ. ಅದಕ್ಕಾಗಿ ನಾನು ಹೇಳೋದೇನ್ ಹೇಳಿದ್ರೆ ಇವ್ರ ಕೈಯಲ್ಲಾದಷ್ಟು ಇವ್ರ ಕೈಯಲ್ಲಿ ಮಾಡ್ದೋದ್ರೂ ನಮ್ಮ ಸರ್ಕಾರದಿಂದ ಏನ್ ನಮ್ಮ ಕಡು ಬಡವರು ಬರ್ತೈತೆ ಅದನ್ನ ಒದಗಿಸ್ಕೊಂಡ್ ಬಂದ್ ಕೊಳ್ಳಿ ಮೇಡಮ್, ಅಷ್ಟು ನಾವ್ ಹೇಳ್ತಾ ಇರೋದು. ನಾವು ಭಿಕ್ಷೆ ಬಿಡ್ತಾ ಇದೀವಿ ಅಂತಾನೆ ತಿಳ್ಕೊಬಿಡ್ಲಿ, ಆದ್ರೆ ಅಂತ ಅಂತ ಕಡು ಬಡವರ ಹೊಟ್ಟೆನ ತುಂಬಿಸ್ಬಿಟ್ರೆ ಸಾಕು, ನಮಗ್ ಕೊಡೋದ್ ಬೇಡ ಮೇಡಮ್. ನಮಗ್ ಕೊಡದೋದ್ರು ಚಿಂತೆ ಇಲ್ಲ, ಪರವಾಗಿಲ್ಲ, ಅವರು ತುಂಬಾ ತೀರಾ ನಿರ್ಧಾರವಾಗಿದಾರಲ್ಲ ಅವ್ರನ್ನ ಕೊಳ್ಳಿ ಅಂತ ನಾನು ಅವ್ರನ್ನ ಕೈ ಮುಗಿದು ಬೇಡ್ಕೋತಾ ಇದೀನಿ. ಅವ್ರ ಅಲ್ಲ ಹತ್ರ ನಾನು ದುವಾ ಮಾಡ್ತೀನಿ, ಅವ್ರಿಗೆ ಈ ಕೋಪನ ಕರಗಿಸಿ ಇವರು ಬಂದು ನಮ್ಮ ವಾರ್ಡಲ್ಲಿ ಎಂತದ್ ಕೋಪ ಮ್ಯಾಮ್. ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಏರಿಯಾದಲ್ಲಿ ಈ ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ಯಾರು ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಅನ್ನೋ ಅವರು ಉದಾಹರಣೆ ಹೇಳ್ತಿದ್ರು. ಅವ್ರ ಪ್ರತಿ ನಮ್ಮ ಮನಸ್ಸಲ್ಲಿ ಏನ್ ಗೌರವ ಇದೆ ಅನ್ನೋದನ್ನ ನಮಗೆ ಗೊತ್ತು ಹೊರತು, ಅವರು ಬಂದು ಒಂದೆರಡು ಸರಿ ನೋಡಿದ್ರೆ ತಾನೇ ಅವ್ರಿಗೆ ಏನ್ ಮಾತು ಅಂತ ಗೊತ್ತಾಗುತ್ತೆ. ನಮ್ಮ ಏರಿಯಾದಲ್ಲೇ ಬಂದಿಲ್ಲ ಅವ್ರು, ನಮ್ಮ ಏರಿಯಾದಲ್ಲಿ ಎಲ್ಲೋ ಬರ್ತಾರೆ, ಯಾರಿಗೋ ಮಾತಾಡ್ಕೋತಾರೆ, ಹೊಂಟೋಗ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅದು ಸೇರಿಲ್ಲ. ನಮಗ್ ಸೇರಿರೋದ್ ಏನಂತ ಹೇಳಿದ್ರೆ ನಾವು ಪದೇ ಪದೇ ಕಾರ್ಪೊರೇಟರ್ ಹೆಸರು ತಗೋತಾ ಇದೀವಿ ತಗೋತಾ ಇದೀವಿ. ಏನಮ್ಮ ಏನಾಗಿದೆ ನಿಮ್ಗೆ, ಏನ್ ಕಷ್ಟ ಆಗಿದೆ ನಮ್ಗೆ ಬೋಧನೆ ಕೇಳಲಿ. ನಾವು ಬೇಕಾದ್ರೆ ಅವ್ರ ಮಕ್ಕಳ ತರ ನಾವು ಹೇಳಿ ನಾವು ಹೇಳ್ತೀವಿ ಈ ತರ ಆಗಿದೆ, ನೀವು ತನ್ವಿ ಸೆಟ್ ಹತ್ರನೋ ಮತ್ತೆ ನಿಮ್ಗೆ ಇದಕ್ಕೆ ಯಾವ ಸೇರಿದೆ ಆ ಅಧಿಕಾರಿಗಳ ಜೊತೆಲೇನೋ ನೀವು ಮಾತಾಡಿ ನಮ್ಮನ್ನ ಈ ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ತಾ ಇದೀನಿ ಮೇಡಮ್. ಮ್ಯಾಮ್ ಇವಾಗ ಸದ್ಯಕ್ಕೆ ನಿಮ್ಗೆ ರೇಷನ್ ಕಿಟ್ ಪ್ರಾಬ್ಲಮ್ ಇದೆ, ಬೇರೆ ಏನಾದ್ರೂ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆಯಾ? ಇದೆಲ್ಲ ಇದೆಯಲ್ಲ, ಈ ಮೋರಿಗಳದ್ದು ಎರಡು ಜಾಗದಲ್ಲಿ ಬ್ಲಾಕ್ ಆಗಿದೆ, ತುಂಬಾ ಬ್ಲಾಕ್ ಆಗಿದೆ. ಈ ಕಸದ ಡಬ್ಬ ಈ ಕಡೆ ಜಾಗದಲ್ಲಿ ಟ್ರಾನ್ಸ್ಫರ್ ಹತ್ರ ಕಸದ ಡಬ್ಬ ಮಡಗಿಲ್ಲ, ಕಸ ಪೂರ್ತಿ ಏರಿಯಾದಿಂದ ಈ ಏರಿಯಾದಲ್ಲಿ ಅವರು ತಿಂಗಳಿಗೂ ವಾರಕ್ಕೂ ಆ ತರ ಬರ್ತಾ ಇದಾರೆ. ಅದನ್ನು ಸರಿಗೆ ಗುಡಿಸಲ್ಲ, ಅದನ್ನು ಸರಿಗೆ ಗುಡಿಸಲ್ಲ. ಅವ ಅಮ್ಮ ಒಬ್ರು ಬರ್ತಾರೆ, ಅವ್ರಿಗೆ ಮಾತಾಡ್ತೀನಿ ನಾನು ತುಂಬಾ ಚೆಂದಾಗಿ, ಅವ್ರು ಹೇಳ್ತಾರೆ ನಮ್ಗೆ ಪೇಮೆಂಟ್ ಕೊಡ್ತಾ ಇಲ್ಲ, ನಾವು ಅದಕ್ಕೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಈಗ ಇದನ್ನೆಲ್ಲ ನಾವು ಕಾರ್ಪೊರೇಟರ್ ಹತ್ರ ಮಡಗ್ಬೇಕು ಅಂತ ಹೇಳಿದ್ರೆ ಮನೆ ಹತ್ರ ಹೋಗ್ಬೇಕು, ಅವ್ರು ಏನೋ ಒಂದು ಉದಾಹರಣೆ ಮಡಿಕೋಬೇಕು, ಅದು ಬೇಡ ಅಂತ. ಅವರು ನಮ್ಮ ಈ ಏರಿಯಾಕ್ಕೆ ಬಂದು ಈ ಜಾಗದಲ್ಲಿ ಇರೋ ಪ್ರಾಬ್ಲಮ್ಗಳನ್ನ ನೋಡಿ ಸಾಲ್ವ್ ಮಾಡ್ಲಿ ಮೇಡಮ್. ನಾವೆಲ್ಲ ಹೇಳೋದಿಕ್ಕೆ ಇಷ್ಟಪಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಕಡು ಬಡವ್ರಿಗಾಗಿ ಇಲ್ಲಿ ಏನಾರ ಆತರ ಕರೋನಾ ಅಂತ ಕೈಲ ಬಂದ್ಬಿಟ್ರೆ ಈ ಕಡು ಬಡವರು ಅದಕ್ಕೆ ಹಣ ಪಡೋದಿಕ್ಕೆ ಹಣ ಖರ್ಚು ಮಾಡೋದಿಕ್ಕೆ ಶಕ್ತಿವಂತರ ಇಲ್ಲ. ಅದಕ್ಕಾಗಿ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡಿಸಿ ಇದನ್ನೆಲ್ಲ ಇದಕ್ಕೆ ಜಿಮ್ಮೆದಾರಿ ಕೊಟ್ಟಿದ್ದಾರೆ ಅವ್ರಿಗೆ. ಇದನ್ನೆಲ್ಲ ಮಾಡಿದ್ರೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಸೌಲಭ್ಯಗಳಾಗುತ್ತೆ, ಈ ಜ್ವರಗಳನ್ನ ಬರೋದಾಗ್ಲಿ ಇದನ್ನ ಕೆಮ್ಮು ಇದು ಇದನ್ನೆಲ್ಲ ಈ ಕರೋನಾದಿಂದ ಸ್ವಲ್ಪ ಮುಕ್ತಿ ಆಗಿರ್ತಾರೆ, ದೂರ ಆಗಿರ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸಾನಿಯಾ ಮೇಡಮ್ ಅವರೇ ನೀವು ಇದನ್ನ ಮೀಡಿಯಾನ ಇದು ಮಾಡಬೇಡಿ, ನೀವು ಧೈರ್ಯವಾಗಿ ಇದು ಹಾಕಿಲ್ಲ ಅಂತ ಹೇಳಿದ್ರೆ ಇನ್ ಬೇರೆ ಮೀಡಿಯಾದವ್ರನ್ನ ನಾವು ಕರೆಸಲಿಕ್ಕೆ ಅವಕಾಶ ಇಲ್ಲ ಮೇಡಮ್. ನಾನು ಹಾಕ್ತೀನಿ ಖಂಡಿತ, ಈ ಕವರೇಜ್ ನ ನಾನು ಖಂಡಿತ ಹಾಕ್ತೀನಿ, ಖಂಡಿತ ಹಾಕ್ಬೇಕು. ನಮಗ್ ಸಲುವಾಗಲ್ಲ, ನಮ್ ಕಡು ಬಡವರು ದಲಿತರಿಗಾಗಿ ಹಾಕಿನಿ. ಥ್ಯಾಂಕ್ ಯು, ನಮಸ್ಕಾರ ಮೇಡಮ್. ಎಲ್ಲೂ ಕೊಡ್ತಾ ಇದಾರೆ ಏರಿಯಾದಲ್ಲಿ, ಯಾರು ಏನು ಅಂತ ತಿರುಗಿ ಕೇಳೋದಿಲ್ಲ, ನೋಡೋದೇ ಇಲ್ಲ. ಹೋದ ಸರಿ ಲಾಕ್ಡೌನ್ ಆಯ್ತು, ಆಗ್ಲಿಲ್ಲ, ಈ ಸರಿ ಲಾಕ್ಡೌನ್ ಅಲ್ಲೂ ಯಾರು ಏನು ಕೊಡ್ತಾ ಇಲ್ಲ. ನಮ್ ಕಾರ್ಪೊರೇಟರ್ ಎಷ್ಟು ಹೇಳಿದ್ರು ಹೇಳ್ತಾನೆ ಇಲ್ಲ. ನಿಮ್ಮ ಕಾರ್ಪೊರೇಟರ್ ಹೆಸರು ಹೇಳಿ. ಶೌಕತ್ ಅಲಿ ಹಾಜಿರಾಬಿ, ಹಾಜಿರಾಬಿ ಅವರ ಹೆಸರು. ನಮ್ಮನೆ ಒಬ್ಬ ದುಡಿಯನು, ಅದು ದುಡಿಯೋಕೆ ನಮ್ಮ ಯಜಮಾನರು ಕಾಲಾಗಲ್ಲ, ಹೋಗಿ ಕೆಲಸ ಮಾಡ್ತಾ ಇಲ್ಲ. 3 ವರ್ಷ ಆಯ್ತು ಮನೆ ಕೂತ್ಕೊಂಡು. ಪ್ರತಿಯೊಬ್ಬರ ಮನೇನು ಅದೇ ಕೆಲಸ ಇರೋ, ಕೆಲಸ ಇಲ್ದಿದ್ದು ಎಲ್ಲ ಮನೇಲಿದ್ದಾರೆ. ಅವ್ರ ಮನೆ ಕಷ್ಟ ಏನು ಅನ್ನೋದು ಬಂದು ತಿಳಿದು ನೋಡಿ ಅರು ಮಾಡ್ಕೊಂಡು ಅವರೇ ಆಗಿ ನಮ್ಮ ಕೈಗೂ ಕೊಡೋದು ಬೇಡ, ಅವರೇ ಆಗಿ ಬಂದು ಇಲ್ಲಿ ನಿಂತ್ಕೊಂಡು ಯಾರ್ಯಾರಿಗೆ ಏನೇನು ಕಷ್ಟ ಇದೆ ಅಂತ ಬಂದು ಪರಿಹಾರ ಕೊಡಲೇಬೇಕು ಅವರು ನಮಗೆ.
ಮೇಡಮ್ ರೇಷನ್ ಕಿಟ್ ವಿತರಣೆ ಏನು ಮಾಡಿ ಏನು ಏನು ಬಂದಿಲ್ಲ ಕಿಟ್ ಬಂದಿದ್ದಂತೆ ಏನೇನೋ ಬಂದಿದ್ದಂತೆ ಪ್ರತಿ ಒಂದರಲ್ಲೂ ಒಂದು ಹುಲ್ಕಡ್ಡಿಯಷ್ಟು ಬಂದಿಲ್ಲ ನಮ್ಗೆ ಇಲ್ಲಿ ಕೊಟ್ಟೇ ಇಲ್ಲ ಯಾರೂ ಏನು ಅಂತ ವಿಚಾರಣೆನೂ ಇಲ್ಲ ಕೊಟ್ಟುವಿಲ್ಲ ಏನಿಲ್ಲ ನಮ್ಮ ಜನ ಎಲ್ಲ ಏನ್ ಮಾಡಿದ್ರು ಆಧಾರ್ ಕಾರ್ಡ್ ತಂದು ಕೊಟ್ಟು ಎಲ್ಲ ಮಾಡಿ ಕೊಡ್ತಾರಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿ ಎಲ್ಲ ಕಳ್ಸಿದ್ವಿ ಏನಕ್ಕೂ ಗಮನಕ್ಕೆ ತಗೊಬಂದಿಲ್ಲ ಏನು ಕೊಟ್ಟುವಿಲ್ಲ ನಮ್ಗೆ ನಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಬಂದು ಅವರು ಇಲ್ಲಿ ನೋಡಿ ಮಾಡಿ ವಿಚಾರಣೆ ಮಾಡ್ಲಿ ನಾಕರ್ ಕಡೆ ತಿರುಗ್ಲಿ ಅವರೇ ಆಗಿ ಬಂದು ಅವರೇ ಕೊಡ್ಲಿ ಕಿಟ್ ಬಂದೈತೆ ಅಂದ್ರು ಎಲ್ಲ ಬಂದೈತೆ ಅಂದ್ರು ಗೌರ್ಮೆಂಟ್ ಇಂದ ಹಣ ಬಂದೈತೆ ಅಂದ್ರು ಯಾವ್ದು ನಮ್ಗೆ ಒಂದ್ ರೂಪಾಯಿನೂ ಸಲ್ಲಿಲ್ಲ ಇದು ಯಾರು ದೊರಕಿಸುವಿಲ್ಲ ಏನಿಲ್ಲ ನಮಗೆ ತುಂಬಾ ಪ್ರಾಬ್ಲಮ್ ಇದೆ ನಮ್ಮ ಏರಿಯಾದಲ್ಲಿ ಅವರೇ ಬಂದು ನೋಡಿ ಕೊಡ್ಬೇಕು 670 ಮನೆಗಳವೆ ಅದರಲ್ಲಿ ಎಲ್ಲ ಬಂದು ಅವ್ರು ವಿಚಾರಣೆ ಮಾಡಿ ಏರಿಯಾದಲ್ಲಿ ಕಾರ್ಪೆಟರ್ ಆಗೋದ್ರು ಬಂದು ಮಾಡ್ಬೇಕು ನೋಡ್ಬೇಕು ನೋಡ್ಲಿಲ್ಲ ಅಂದ್ರೆ ನಾವೆಲ್ಲ ಎಲ್ಲ ಹೋಗ್ಬೇಕು ಎಲೆಕ್ಷನ್ ಬಂದ್ರೆ ಓಟಿಗೆ ಬನ್ನಿ ಓಟಿಗೆ ಬನ್ನಿ ಅಂತ ಕರೀತಾರೆ ಇವಾಗ ಎಲ್ಲಿದ್ದಾರೆ ಮನೇಲಿ ಕೂತ್ಕೊಂಡಿದ್ದಾರಾ ಹೌಸ್ಕೊಂಡು ಬಂದು ವಿಚಾರಣೆ ಮಾಡ್ಲಿ ಯಾರು ಹೆಂಗವ್ರೆ ಏನವ್ರೆ ಅನ್ನೋದು ವಿಚಾರಣೆ ಮಾಡೋದು ಬೇಡವಾ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡೋದು ಯಾತಕ್ಕೆ ಒಂದು ಕಾರ್ಪೆಟರ್ ಇರಬೇಕು ಎಲೆಕ್ಷನ್ ಬಂದಾಗ ನೀವು ಬನ್ನಿ ನೀವು ಬಂದು ಎಲೆಕ್ಷನ್ ಮುಗಿದ್ಮೇಲೆ ನಿಮ್ಮ ಮನೇಲಿ ನೀವು ಕೂತ್ಕೋತೀರಾ ನಾವು ರೋಡಲ್ಲಿ ಎಲೆಕ್ಷನ್ ಬರೋಕ್ಕಿಂತ ಎಲೆಕ್ಷನ್ ಬಂದಾಗ ಏನ್ ಮಾಡಿದ್ರು ಸರಿ ಬಂದು ನೀವು ಕೈ ಬೇಡ ಕೈ ಮುಗಿತೀರಾ ಬೇಡ್ತೀರಾ ಇವಾಗ ಎಲ್ಲಿದ್ದೀರಾ ನೀವು ಹೌಸ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಬರಬೇಕು ಜನಗಳ ಕಷ್ಟ ಏನ್ ನೋಡ್ಬೇಕು ನೋಡ್ದಾದ್ರೆ ಏನಕ್ಕೆ ಪ್ರಯೋಜನ ನಿಮ್ಮ ಹೆಸರು ಮೇಡಮ್ ಪರ್ವಿನ್ ತಾಜ್ ಅಂತ ಥ್ಯಾಂಕ್ ಯು ಮ್ಯಾಮ್